नए दौर के गोल गुम्बद का आविष्कार अशफाक उड आर्टिस्ट बीजापुर के ऐतिहासिक गोल गुम्बद को उंगलियों के हुनर का कमाल मेहनत से कम इस अनमोल गोल गुम्बद के दाम 500 से शुरू। आप भी खरीद कर इनका हौसला बढ़ाएं। अल्लाहपुर बेस जन्नत नगर बीजापुर। बाबा साहब और शिवाजी महाराज को लेकर बीजापुर में विशाल प्रदर्शन। देश की पुरानी संसद में सबसे आगे रहे संविधान रचयिता डॉक्टर बाबा साहब अंबेडकर और छत्रपति शिवाजी महाराज की मूर्तियों को वहां से हटाए जाने से नाराज, इसी जगह इन महात्माओं को विराजमान करने की ज़बरदस्त मांग करते हुए शहर के श्री सिद्धेश्वर मंदिर से विशाल रैली प्रदर्शन के जरिए जिला कलेक्टर ऑफिस पहुँचकर हज़ारों बाबा साहब और छत्रपति शिवाजी महाराज के चाहने वालों के अलावा दलित संगठन भीम टाइगर्स ने जय संविधान, जय भीम, जय छत्रपति शिवाजी महाराज के नारों के बीच फिर से वही मूर्तियों को स्थापित करने की जोरदार मांग की प्रदर्शनकारियों ने। ನಮಸ್ಕಾರ, ನಮ್ಮ ಬುದ್ಧ ಜೈ ಭೀಮ್. ಇವತ್ತಿನ ದಿವಸ ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆ ಅಧ್ಯಕ್ಷರಾದಂತಹ ತುಳಸಿರಾಮ್ ಅರ್ಜನ್ ಅವರು ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಉದ್ದೇಶವೇನೆಂದರೆ ಭಾರತದ ರಾಜಧಾನಿ ನವದೆಹಲಿಯಲ್ಲಿ ಹಳೆಯ ಸಂಸತ್ ಭವನದ ಮುಂಭಾಗದಲ್ಲಿ ರಾಷ್ಟ್ರ ನಾಯಕರಾದಂತಹ ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಳನ್ನು ಕೇಂದ್ರ ಸರ್ಕಾರ ಸ್ಥಳಾಂತರಗೊಳಿಸಿದೆ. ರಾಷ್ಟ್ರ ನಾಯಕರಿಗೆ ಆದ ಅಪಮಾನವನ್ನು ಖಂಡಿಸಿ ನಮ್ಮ ತುಳಸಿರಾಮ್ ಅರ್ಜನ್ ಅವರು ತಮ್ಮ ಸಂಸ್ಥೆ ವತಿಯಿಂದ ಎಲ್ಲ ಪ್ರಗತಿಪರ ಸಂಘಟನೆಗಳನ್ನು ಸೇರಿಸಿ ಇವತ್ತಿನ ದಿವಸ ಗಣರತ್ನ ರಾಷ್ಟ್ರಪತಿಯವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಸಲ್ಲಿಸುವ ಮುಖಾಂತರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಹೆಸರು ಪ್ರತಾಪ್ ಚಿಕ್ಕರ್ಗಿ, ಬುದ್ಧಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ. ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಹಳೆಯ ಸಂಸತ್ ಭವನದಲ್ಲಿ, ಭವನದ ಮುಂದೆ ಏನು ನಿರ್ಮಾಣಗೊಂಡಿರುವ ಛತ್ರಪತಿ ಶಿವಾಜಿ ಅವರ ಪುತ್ಥಳಿ ಅಥವಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣಗೊಳಿಸಿದ್ದು, ಆ ಪುತ್ಥಳಿಗಳನ್ನು ಅದೇ ಜಾಗದಲ್ಲಿ ಮರುಸ್ಥಾಪನೆಯನ್ನು ಮಾಡಬೇಕಂದ್ರೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಪ್ರತಿಯೊಂದು ಸಂಘಟನೆಯ ಮೂಲಕ ನಾವು ಇವತ್ತು ಮನವಿಯನ್ನು ಮಾಡ್ಕೋತಾ ಇದ್ವಿ. ಇದು ಸಿದ್ದೇಶ್ವರ ಗುಡಿಯಿಂದ ಮತ್ತು ಜಿಲ್ಲಾ ಅಧಿಕಾರಿ ಕಚೇರಿವರೆಗೂ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಒಂದ್ ವೇಳೆ ಆ ಪುತ್ಥಳಿಗಳನ್ನ ಅವರು ಮರುಸ್ಥಾಪನೆ ಮಾಡಿದ್ದೇ ಇದ್ದಲ್ಲಿ ನ್ಯಾಯ ಸಿಗುವವರೆಗೂ ನಾವು ಈ ಪ್ರತಿಭಟನೆಯನ್ನು ಮಾಡ್ತೀವಿ. ಇವತ್ತು ವಿಜಯಪುರ ನಗರದಲ್ಲಿ ಒಂದು ಬುದ್ಧ ಬಸವ ಅಂಬೇಡ್ಕರ್ ಅಂತ ಸೇವಾ ಸಂಸ್ಥೆಯ ಮೂಲಕ ನಾವು ಸಿದ್ದೇಶ್ವರ ಗುಡಿಯಿಂದ ಒಂದು ಸಂವಿಧಾನ ಸಂಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದವರೆಗೂ ಒಂದು ಬೃಹತ್ ಪ್ರಮಾಣದ ಒಂದು ಜಾಥಾವನ್ ಮುಖಾಂತರ ಇವತ್ತು ನಮ್ಮ ಪ್ರತಿಭಟನೆಯನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಇವತ್ತು ದೇಶದ ಮಹಾನ್ ಚೇತನ ಆಗಿರ್ತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ವಿಶೇಷವಾದಂತ ರಾಷ್ಟ್ರ ಭವನ ಮುಂದೆ ಇರ್ತಕ್ಕಂತ ಮೂರ್ತಿಯನ್ನು ತೆರವುಗೊಳಿಸಿದ್ದು ಇವತ್ತು ಸರ್ಕಾರದ ಒಂದು ದುರುದ್ದೇಶ ಅಂತ ಹೇಳಿ ನಾವು ಇವತ್ತು ಖಂಡನೆ ಮಾಡ್ತಾ ಇದ್ದೇವೆ. ಈ ಒಂದು ಬಾಬಾ ಸಾಹೇಬರಿಗೆ ಅಪಮಾನ ಮಾಡಿರ್ತಕ್ಕಂತ ಒಂದು ಈ ಒಂದು ಸರ್ಕಾರದ ವಿರುದ್ಧ ಈ ಒಂದು ಭೀಮ ಶಕ್ತಿಗಳು ಎಲ್ಲರೂ ಕೂಡ ಇವತ್ತು ಪ್ರತಿಭಟನೆ ಮುಖಾಂತರ ಇವತ್ತು ಖಂಡಿಸ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಬಾಬಾ ಸಾಹೇಬರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಅದೇ ಒಂದು ಸಂಸತ್ ಮುಂದೆ ಪ್ರತಿಷ್ಠಾಪನೆ ಮಾಡಿ ಆ ಒಂದು ದಿನವನ್ನ ವಿಶೇಷ ದಿನವನ್ನಾಗಿ ಇಡೀ ದೇಶದ ತುಂಬಾ ಸಂಭ್ರಮವನ್ನು ಆಚರಿಸುವಂತ ಒಂದು ಕ್ಷಣವನ್ನ ನೀವು ಇವತ್ತು ವಿಶೇಷವಾದಂತ ಆದೇಶವನ್ನು ಹೊರಡಿಸಬೇಕಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಈ ಒಂದು ಮೋದಿ ಸರ್ಕಾರಕ್ಕೆ ಇವತ್ತು ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಹೋರಾಟದ ಒಂದು ಪೂರ್ವಜಿತವಾಗಿ ನೀವು ಆ ಒಂದು ಕ್ರಮವನ್ನು ಕೈಗೊಳ್ಳದೇ ಇದ್ದೆ ನಾವು ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೇವೆ ಅಂತೇಳಿ ಇವತ್ತು ಈ ಹೋರಾಟದ ಮೂಲಕ ಎಚ್ಚರಿಕೆ ಕೊಡ್ತಾ ಇದೆ. ಅಕ್ಷಯ್ ಕುಮಾರ್ ಇವತ್ತು ದಲಿತ ಒಂದು ವಿದ್ಯಾರ್ಥಿ ಪರಿಷತ್ ಮೂಲಕ ಮತ್ತು ಈ ಒಂದು ದಲಿತ ಸಂಘಗಳ ಒಕ್ಕೂಟದ ಮೂಲಕ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ.